ನಮಸ್ತೆ ವೈ ಕೆ ಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಕ್ಕೆ ಹೊರಟಿರತಕ್ಕಂಥ ಅತಿ ಪ್ರಮುಖ ವಿಚಾರ ಸರ್ಕಾರಿ ಪದವಿ ಕಾಲೇಜುಗಳು ಅಂದರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್ ಮತ್ತು ವಿಶ್ವವಿದ್ಯಾಲಯಗಳ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುವಂತಹ ಅತಿಥಿ ಉಪನ್ಯಾಸಕರಿಗೆ ಅಂದರೆ ಗೆಸ್ಟ್ ಲೆಕ್ಚರರ್ಸ್ಗೆ ಅವಧಿ ಆಧಾರದ ಮೇಲೆ ಅವರನ್ನು ತೆಗೆದುಕೊಂಡಿರ್ತಾರೆ ಅವರಿಗೆ ಎಷ್ಟು ಸ್ಯಾಲ್ರಿಯನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸರ್ಕಾರದಿಂದ ಅಧಿಕೃತವಾಗಿ ಇರತಕ್ಕಂತಹ ಒಂದು ಆದೇಶ ಅನುಸಾರವಾಗಿ ಒಂದು ವಿಡಿಯೋವನ್ನು ನಾನು ಮಾತಾ ಇದ್ದೀನಿ ನೀವಿನ್ನು ನನ್ನ ಚಾನಲ್ ಯದುಕುಮಾರ್ ವೈ ಕೆ ಯುಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ನಮ್ಮ ವೈ ಕೆ ಯದ್ ಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನನ್ನು ಒತ್ತಿ ಎಸ್ ಭಾಳಷ್ಟು ಜನ ನಾವು ನಮ್ಮ ಚಾನಲ್ ಅಡಿಯಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಪ್ರಶ್ನೆಯನ್ನು ಕೇಳ್ತಾಯಿದ್ರು ಸರ್ ಅತಿಥಿ ಉಪನ್ಯಾಸಕರಿಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅಂತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂತಹ ಒಂದು ಆದೇಶ ಇದ್ದರೆ ಯಾವುದನ್ನು ಆಕ್ರಿ ಅಂತ ಹೇಳ್ತಾ ಇದ್ದರು ಅದಕ್ಕೆ ಸಂಪುಟಿರ್ತಕ್ಕಂಥಂದರೆ ಅವ್ರು ಯೂನಿವರ್ಸಿಟಿನಲ್ಲಿ ಕೆಲಸ ಮಾಡಿರಲಿ ಅಥವಾ ಫೋ ಗೌರ್ಮೆಂಟ್ ಫಟ್ ಗ್ರೇಜಲ್ ಫಟ್ ಗ್ರೇಡ್ ಕಾಲೇಜಸಲ್ಲಿ ಕೆಲಸ ಮಾಡಿರಲಿ ಅವರಿಗೆ ಅತಿಥಿ ಉಪನ್ಯಾಸಕರಿಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅಂತಕ್ಕಂಥ ಒಂದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಇದೆ ಈ ಒಂದು ಮಾಹಿತಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಿಂದ ಹೊಡೆಸಿರ್ತಕ್ಕಂಥ ಪರಿಷ್ಕೃತ ಆದೇಶ ಆಗಿರ್ತದೆ ಅದು ಇನ್ನು ಕೆಲವು ವರ್ಷಗಳವರೆಗೂ ಅದು ಮುಂದುವರಿಯುತ್ತದೆ ನಂತರದಲ್ಲಿ ಹೊಸ ಆದೇಶ ಬಂದಂಥ ಸಂದರ್ಭದಲ್ಲಿ ಆವಾಗ ಒಂದಷ್ಟು ಅತಿಥಿ ಉಪನ್ಯಾಸಿರ್ತಕ್ಕಂತಹ ಸ್ಯಾಲ್ರಿಗಳು ವೇರಿಯೇಷನ್ಸ್ ಆಗ್ತವೆ ಆಗ ನಾವು ಆ ಹೊಸ ಆದೇಶದ ಪ್ರಕಾರವಾಗಿ ವಿಡಿಯೋ ಮಾಡ್ತೀವಿ ಎಸ್ ನೋಡಿ ಇಲ್ಲಿ ಇಲ್ಲಿ ಒನ್ ಅವರಿನಲ್ಲೇ ಲೆಕ್ಕ ತಗೊಂಡಿದ್ದಾರೆ ಅಂದರೆ ಈಗ ಇಲ್ಲೇನಾಗಿದೆ ವಾರಕ್ಕೆ ನಿಗದಿಪಡಿಸಿರ್ತಕ್ಕಂತಹ ಅವಧಿ ಆದರೆ ಈ ಸ್ಯಾಲ್ರಿ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅಂತ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥದ್ದು ಇರ್ತದೆ ಒಂದು ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಒಂದಿರತಕ್ಕಂಥ ಅತಿಥಿ ಉಪನ್ಯಾಸಕರು ನೆಟ್ಟು ಅಥವಾ ಸ್ಲೆಟ್ಟು ಅಥವಾ ಪಿ ಎಚ್ ಡಿ ಒಂದಿಲ್ಲದೆ ಓನ್ಲಿ ಮಾಸ್ಟರ್ ಡಿಗ್ರಿ ಆಧಾರದ ಮೇಲೆ ಎಮ್ ಎ ನೋ ಎಮ್ ಕಾಮು ಎಮ್ ಸಿನೋ ಈ ಥರದ ಎಮ್ ಬಿ ಎ ಆಧಾರದ ಮೇಲೆ ಅತಿಥಿ ಉಪನ್ಯಾಸಕರಾಗಿರ್ತಕ್ಕಂಥವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಸ್ಯಾಲ್ರಿ ಇದೆ ಯಾಕೆ ಅಂತಂದರೆ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಆಗಿರ್ತಕ್ಕಂಥವ್ರಿಗೆ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಆಗದೇ ಇರತಕ್ಕಂಥ ಅತಿಥಿ ಉಪನ್ಯಾಸಕರಿಗಿಂತಲೂ ಹೆಚ್ಚಿಗೆ ಸ್ಯಾಲ್ರಿ ಇರ್ತದೆ ಎಸ್ ಈಗ ನೋಡಿ ಮ್ಯಾಕ್ಸಿಮಮ್ ಹದಿನಾರು ಅವರ್ ಕೊಡಬೇಕು ಅಂತ ಇರುತ್ತೆ ಅಂದರೆ ಒಂದು ವಾರಕ್ಕೆ ಒಂದು ವಾರಕ್ಕೆ ಹದಿನಾರು ಅವರು ಒಂದು ತಿಂಗಳಲ್ಲಿ ನಾಲ್ಕು ವಾರಗಳು ಬರ್ತದೆ ಒಂದು ಟೂ ಡೇಸ್ ವೇರಿಯೇಷನ್ಸ್ ಆಗ್ತಾ ಇರ್ತದೆ ಹೆಚ್ಚಿಗೆ ಆಗ್ತಾಯಿರ್ತದೆ ಅಂದರೆ ಇಪ್ಪತ್ತೆಂಟು ಡೇಸು ಆ್ಯಕ್ಚುಲಿ ತಿಂಗಳಲ್ಲಿ ಮೂವತ್ತು ಮೂವತ್ತೊಂದು ಇರ್ತದೆ ಇಲ್ಲಿ ನಮಗೆ ಏನು ಅಂದರೆ ವಾರಕ್ಕೆ ನಿಗದಿಪಡಿಸಿರ್ತಕ್ಕಂಥದ್ದು ಎಲ್ಲೇ ಹೋದ್ರೂ ಸರ್ಕಾರಿ ಆಗಿರಲಿ ಅಥವಾ ಅತಿಥಿ ಉಪನ್ಯಾಸಕರಾಗಿರಲಿ ಯಾವುದೇ ಆಗಿದ್ರೂ ವಾರಕ್ಕೆ ಎಷ್ಟು ಪೀರಿಯಡ್ ಅಂತಕ್ಕಂಥದ್ದು ನಿಗದಿಪಡಿಸ್ತಾ ಹೋಗ್ತಾರೆ ಅದು ಪ್ರೈಮರಿ ಎಜುಕೇಷನ್ ಸ್ಕೂಲ್ಗಳಿಂದ ಹಿಡಿದು ಹೈಯರ್ ಎಜುಕೇಷನ್ವರೆಗೂ ಎಲ್ಲೋದ್ರೂ ವಾರಕ್ಕೆ ಎಷ್ಟು ಅವಧಿ ಅವರಿಗೆ ಅಂತ ಫಿಕ್ಸ್ ಮಾಡ್ತಾರೆ ಬಟ್ ಸ್ಯಾಲ್ರಿ ಕೊಡ್ತಕ್ಕಂಥದ್ದು ತಿಂಗಳಿಗೆ ಅಂತ ಅಂತೇಳಿ ಅಂದರೆ ಅತಿಥಿ ಉಪನ್ಯಾಸಕರು ಮ್ಯಾಕ್ಸಿಮಮ್ ಅತಿಥಿ ಉಪನ್ಯಾಸಕರಿಗೆ ಒಂದು ವಾರದಲ್ಲಿ ಹದಿನಾರು ಪಿರಡ್ ಅಷ್ಟೇ ಕೊಡಬೇಕು ಮ್ಯಾಕ್ಸಿಮಮ್ ಅಂದರೆ ಅಷ್ಟರೊಳಗಡೆ ಕೊಡಬೇಕೇ ಹೊರತು ಅದನ್ನು ದಾಟಿ ಕೊಡೋದಕ್ಕೆ ಅವಕಾಶ ಇರಲಿಲ್ಲ ಆ ರೀತಿ ವಾರಕ್ಕೆ ಹದಿನಾರು ಪಿರಡು ಅಂತಂದರೆ ಅವರು ವಾರದ ಆರು ದಿನಗಳು ಸಹ ಅವರು ಕೆಲಸ ಮಾಡಬೇಕಾಗುತ್ತೆ ರಜಾ ದಿನಗಳು ಮತ್ತು ಭಾನುವಾರ ಮತ್ತು ಇಂಥ ಥರ ಗೌರ್ಮೆಂಟ್ ಹಾಲಿಡೇಸನ್ನು ಹೊರತುಪಡಿಸಿ ಅವರು ಅದು ಕೆಲಸ ಮಾಡಲೇಬೇಕಾಗುತ್ತೆ ಅಂದರೆ ಏನು ರೆಗ್ಯುಲರಲ್ಲಿ ಏನು ಶಾಲಾ ಕಾಲೇಜುಗಳು ಕಾಲೇಜುಗಳಿಗೆ ಹೋಗ್ತಾರೆ ಉಪನ್ಯಾಸಕರು ಅದೇ ರೀತಿಯಾಗಿ ಅವರು ವಾರದ ಎಲ್ಲ ದಿನಗಳು ಅಂದರೆ ಆರು ದಿನಗಳು ಅವರು ಹೋಗ್ಬೇಕಾಗ್ತದೆ ಎಸ್ ಅವರಿಗೆ ನೆಟ್ಟು ಸ್ಲೆಟ್ ಹೊಂದಿರೋರಿಗೆ ಇಪ್ಪತ್ತೇಳು ಸಾವಿರ ಸಿಗುತ್ತೆ ನೆಟ್ಟು ಸ್ಲೆಟ್ಟು ಪಿ ಎಚ್ ಡಿ ಆಗದೇ ಇರ್ತಕ್ಕಂಥವ್ರಿಗೆ ಇಪ್ಪತ್ತ್ಮೂರು ಸಾವಿರ ಸಿಗುತ್ತೆ ನೋಡಿ ನೆಟ್ಟು ಅಥವಾ ಸ್ಲೆಟ್ ಅಥವಾ ಪಿ ಎಚ್ ಡಿ ಆದವ್ರಿಗೆ ಬೇರೆಯವ್ರಿಗಿಂತ ನಾಲ್ಕು ಸಾವಿರ ಜಾಸ್ತಿ ಈ ಸ್ಯಾಲ್ರಿಯನ್ನು ಕೊಡ್ತಾ ಹೋಗ್ತಾರೆ ಇದು ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು ಇಲ್ಲಿ ಏನು ಅಂದರೆ ಒನ್ ಅವರಿಂದ ಲೆಕ್ಕ ಹಾಕಿದ್ದಾರೆ ವಾರಕ್ಕೆ ಒನ್ ಅವರ್ ಇದ್ದರೆ ಎಷ್ಟಾಗ್ತದೆ ಎರಡು ಅವರ್ ಇದ್ದರೆ ಎಷ್ಟಾಗುತ್ತೆ ಅಂಥೇಳಿ ಎಲ್ಲ ಲೆಕ್ಕ ಹಾಕಿದ್ದಾರೆ ಬಟ್ ಒನ್ ಅವರ್ ಎರಡು ಅವರೆಲ್ಲ ಕೊಡ್ತಕ್ಕಂಥದ್ದು ತೀರ ರೇರ್ ಕೊಡೋದಿಲ್ಲ ಅವರಿಗೆ ಮಿನಿಮಮ್ ಅಂದರೆ ಎಂಟು ಅವರ್ ವಾರಕ್ಕೆ ಕೊಟ್ಟೆ ಕೊಡ್ತಾರೆ ಎಂಟು ಅವರ್ ಅಂದರೆ ತ್ರೀ ಡೇಸ್ ತ್ರೀ ಡೇಸ್ ಕೊಡ್ತಾರೆ ಆ ಥರ ತ್ರೀ ಡೇಸ್ ಕೊಟ್ಟಂಥ ಸಂದರ್ಭದಲ್ಲಿ ನೆಟ್ಟು ಸ್ಲಿಟ್ಟು ಪಿ ಎಚ್ ಡಿ ಆಗಿರ್ತಕ್ಕಂಥವ್ರಿಗೆ ಹದಿಮೂರು ಸಾವಿರದ ಐನೂರು ಇರುತ್ತೆ ನೆಟ್ಟು ಅಥವಾ ಸ್ಲಿಟ್ಟು ಅಥವಾ ಪಿ ಎಚ್ ಡಿ ಆಗದೆ ಇರ್ತಕ್ಕಂಥವ್ರಿಗೆ ಹನ್ನೊಂದು ಸಾವಿರದ ಐನೂರು ಇರುತ್ತೆ ಈ ರೀತಿಯಾಗಿ ಈ ಮಿನಿಮಮ್ ಎಂಟು ಅವರು ಮ್ಯಾಕ್ಸಿಮಮ್ ಹದಿನಾರು ಅವರು ಇದ್ರ ನಡುವೆ ಇರತಕ್ಕಂತಹ ಅವಧಿಗಳನ್ನು ಏನು ಮಾಡ್ತಾರೆ ಅತಿಥಿ ಉಪನ್ಯಾಸವ್ರಿಗೆ ಕೊಡ್ತಾರೆ ನಮಗೂ ನಿಮಗೆಲ್ಲ ಗೊತ್ತಿರುವಂಥ ವಾರಕ್ಕೆ ಮೂರು ದಿನ ಅಂತಂದರೆ ಒಂದು ವಾರದಲ್ಲಿ ಎಂಟು ಅವರ್ ಸಿಗುತ್ತೆ ಆ ಆ ರೀತಿ ಎಂಟು ಅವರ್ ಇದ್ದರೆ ಅಂದರೆ ತ್ರೀ ಡೇಸ್ ಮಾತ್ರ ಅವರು ಡ್ಯೂಟಿಗೆ ಹೋಗ್ಬೇಕಾಗುತ್ತೆ ಆ ಥರ ಅತಿಥಿ ಉಪನ್ಯಾಸಕರಿಗೆ ಹದಿಮೂರು ಸಾವಿರದ ಐದು ನೆಟ್ಟು ಸ್ಲೀಪ್ ಪಿ ಹೆಚ್ ಡಿ ಆಗಿರುತ್ತೆ ಇಲ್ದೇ ಇರತಕ್ಕಂಥವ್ರಿಗೆ ಹನ್ನೊಂದು ಸಾವಿರದ ಐದು ಈ ಥರದ್ದೆಲ್ಲ ಸ್ಲ್ಯಾಬ್ಸ್ ಇದೆ ನೋಡಿ ನೀವು ಅಲ್ಲಿಗೆ ಹನ್ನೆರಡು ಅವರ್ ಆದರೆಷ್ಟೇ ಇರುತ್ತೆ ಹದಿಮೂರು ಅವರಾದರೆಷ್ಟೇ ಇರುತ್ತೆ ಹದ್ನಾಲ್ಕು ಅವ್ರ ಆದರೆ ಎಷ್ಟೇ ಇರುತ್ತೆ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಇಪ್ಪತ್ತೇಳು ಸಾವಿರ ಸ್ಯಾಲ್ರಿ ಇರ್ತದೆ ಮಿನಿಮಮ್ ತ್ರೀ ಡೇಸ್ ಇದ್ದಂಥ ಸಂದರ್ಭದಲ್ಲಿ ಹದಿಮೂರು ಸಾವಿರದ ಐನೂರು ಸ್ಯಾಲ್ರಿ ಇರ್ತದೆ ಈ ಥರದ್ದೆಲ್ಲ ಡೀಟೇಲ್ಸ್ ಇಲ್ಲಿದೆ ಅದಕ್ಕೆ ಸಂಪಟ್ಟಿರ್ತಕ್ಕಂಥ ಆದೇಶ ನೋಡಿ ವಿಶ್ವವಿದ್ಯಾಲಯದ ವಿವಿಧ ಸ್ತಕ ಸ್ತಕೋತ್ತರ ಪದವಿ ಅತಿಥಿ ಉಪನ್ಯಾಸಕರಿಗೆ ಯಾವಾಗ ಯಾವಾಗ ಬಂದಿದ್ದು ಆದೇಶ ಈ ಪರಿಶುತ ಗೌರವ ಸಂಭಾವನೆ ನಿಯಮ ಸಾರ ಪಾವತ ಮಾಹಿತಿ ಇದೆ ಎಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೆಚ್ಚಿದ್ದ ಇರತಕ್ಕಂತಹ ವಿಚಾರಗಳಿಗೋಸ್ಕರ ನೀವು ಕಮೆಂಟ್ ಮಾಡಿ ಧನ್ಯವಾದಗಳು